ನೋಡಿ, ಮೊದಲು 2014ರಲ್ಲಿ ಸುಪ್ರೀಂ ಕೋರ್ಟ್ ಏನೊಂದು ಭ್ರಷ್ಟಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರ ಅಧ್ಯಕ್ಷತೆಯೊಳಗೆ ಮಾಡಬೇಕು ಅಂತ ಹೇಳಿದರು. ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರಲಿಲ್ಲ. ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಈ ಸರ್ಕಾರ ಮಾಡ್ತು. ಅಷ್ಟೇ ಅಲ್ಲ, ಈಗ ಎಸ್ ಎಂ ಕೃಷ್ಣ ಅವರ ಅಳಿಯ ಏನಿದ್ದಾನೆ, ಅವ ಮಾಡಬಾರ್ದು ಇದನ್ನು ಮಾಡಿದ್ದಾರೆ, ಅವೆಲ್ಲ ಸ್ವಲ್ಪ ತನಿಖೆಗಳು ಶುರುವಾದವು. ಅದು ರೇಡ್ಸ್ ಅದು ಅವ್ರದ್ದು ಏನಾಯ್ತು ಅನ್ನೋದನ್ನು ನೀವು ನೋಡಿದ್ದೀರಿ. ಆದರೆ ಈ 2018ರಿಂದ ಏನು ಇವರಿಗೆ ಮತ್ತಷ್ಟು ಜನರ ಬೆಂಬಲ ಸಿಕ್ತು, ಅದನ್ನು ಬಳಸಿಕೊಂಡು ಜನಹಿತವನ್ನು ಮುಂದೆ ಒಯ್ಯುವುದರ ಬದಲಾಗಿ ಅವರು ಈ ಭ್ರಷ್ಟಾಚಾರ ಇದರದ ಬಗ್ಗೆ ಒಂದು ಪೊಲಿಟಿಕಲ್ ಆಯುಧವನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಹೆಚ್ಚು ಭ್ರಷ್ಟಾಚಾರದ ವಿಷಯಗಳನ್ನು ತೆಗೆದುಕೊಳ್ಳೋದು ಅವರೇನೋ ಅಪೋಸಿಷನ್ ಲೀಡರ್ಸ್ ಮಾತ್ರ, ಇದು ನ್ಯಾಯ ಅಲ್ಲ. ಯಾಕೆಂದರೆ ಸೇಮ್ ಸುಧಾಂಶು ಎಲ್ಲಿ ವೆಸ್ಟ್ ಬೆಂಗಾಲ್ದೊಳಗೆ ಉಳಿದವರು 1 ಲಕ್ಷ ರೂಪಾಯಿ ತೊಗೊಂಡಿದ್ರೆ, ನಾವು 5 ಲಕ್ಷ ರೂಪಾಯಿ ತೊಗೊಂಡಿದ್ದೆ, ಅದೆಲ್ಲ ಸ್ಪಷ್ಟವಾಗಿ CBIಗೆ ಗೊತ್ತಿದೆ. ಆದರೆ ಸುಧಾಂಶುವಿನ ವಿರುದ್ಧ ಚಾರ್ಜ್ ಎವಾಪರೇಟ್ ಆಗಿಬಿಡ್ತದೆ, ಉಳಿದವ್ರದ್ದು ಆಗ್ತದೆ, ಇದು ಸರಿಯಲ್ಲ. ಸೊ ಭ್ರಷ್ಟಾಚಾರ ಏನದಲ್ಲ, ಇದು ಯಾವುದೇ ಜವಾಬ್ದಾರಿಯುತ ಸರ್ಕಾರ, ಇದು ಜನರಿಗೆ ಆಗುವಂಥ ದೊಡ್ಡ ಅನ್ಯಾಯ ಇದೆ, ಕ್ಯಾನ್ಸರ್ ಟೈಪ್ ಇದೆ, ಅದನ್ನು ನಿರ್ಮೂಲನೆ ಮಾಡಿದವ್ರ ಕರ್ತವ್ಯ. ಅವಶ್ಯವಾಗಿ ಕಾಂಗ್ರೆಸ್ ಅದನ್ನು ಸರಿ ಮಾಡಲಿಲ್ಲ, ಅದ್ರ ಸಲುವಾಗಿ ಇವರಿಗೆ ಕೊಟ್ಟರು. ಆದರೆ ಇವರು ಈಗ ಸದ್ಯ ಮಾಡುವ ಭ್ರಷ್ಟಾಚಾರಗಳನ್ನು ನೋಡಿದರೆ ಅತಿ ದೊಡ್ಡ ಭ್ರಷ್ಟಾಚಾರ ಯಾವುದು, ಅಧಿಕಾರದ ದುರುಪಯೋಗ. ಇವತ್ತೇನು ಮಾಡ್ತಾ ಇದ್ದಾರೆ ಅವರು, ನ್ಯಾಯಾಂಗ ಇರ್ಬೋದು, ಶಾಸಕಾಂಗ, ಆಮೇಲೆ ಕಾರ್ಯಾಂಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಸ್ವಾಯತ್ ಸಂಸ್ಥೆಗಳನ್ನು ಏನೊಂದು ವೀಕ್ ಮಾಡಿ ಪೊಲಿಟಿಕಲ್ ಆಯುಧಗಳನ್ನಾಗಿ ಬಳಸ್ತಾ ಇದ್ದಾರೆ. ಆಮೇಲೆ ಜನಸಾಮಾನ್ಯರಿಗೆ ಬೇಕಾಗುವಂಥ ಮನ್ರೇಗಾ ಇದೆ, ಅದರ ಅಲೋಕೇಶನ್ನು 97,000ರಿಂದ 60,000 ಕಳೆದಿದೆ. ಹಿಂದಿನ ವರ್ಷದ 20,000 ಕೋಟಿ ರೂಪಾಯಿ ಬಾಕಿ ವೇಜಸ್ಸನ್ನು ಕೊಟ್ಟಿಲ್ಲ. ಸೊ ಇದೇನು ತೋರಿಸ್ತಂದರೆ ಇವರು ಏನೇ ಮಾತಾಡಲಿ, ಜನ ಹೆಂಗೆ ಮಕ್ಕಳೇ ಹಂಗೆ ಹಿರಿಯರು ಏನು ಮಾತಾಡ್ತಾರೆ ಅಷ್ಟೇ ಅಲ್ಲ, ಹೆಂಗೆ ನಡೀತಾರೆ ಅನ್ನೋದನ್ನು ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಇದನ್ನು ನನ್ನ ಅಭಿಪ್ರಾಯದೊಳಗೆ ಯಾವ ರೀತಿ March 77ರೊಳಗೆ ನಮ್ಮ ಸಂವಿಧಾನವನ್ನು, ನಮ್ಮ ಪ್ರಜಾಪ್ರಭುತ್ವವನ್ನು ಕಡೆಗಣಿಸಿ ಸರ್ವಾಧಿಕಾರಿತ್ತ ಹೇಳಿದರು, ಇವರು ಅದರ 20 ಪಟ್ಟು ಇವತ್ತು ಇವೆಲ್ಲರ ಮೇಲೆ ಪ್ರಹಾರ ಆಗ್ತಾ ಇದೆ. ಅದಕ್ಕೆ ಮೊಟ್ಟ ಮೊದಲನೇದ್ದು ಏನಂದರೆ, ಯಾವ ಪ್ರತಿನಿಧಿಗಳನ್ನು ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಜನಹಿತ ಮಾಡಲಿಕ್ಕೆ ಕಳಿಸಿದೆವು, ಅವರು ಮಾಡಬಾರದ ಮಹಾಪರಾಧಗಳನ್ನು ಮಾಡಿದರೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದು ನಮ್ಮ ಹಕ್ಕಿದೆ. ಇದನ್ನೇ ಪೂರ್ಣ ಸ್ವರಾಜ್ಯ ಪರಿಕಲ್ಪನೆ ಏನು ನಮ್ಮ ಸುದೀರ್ಘ ಸ್ವಾತಂತ್ರ್ಯ ಹೋರಾಟ ಲಾಹೋರ್ ಅಧಿವೇಶನದೊಳಗೆ ಮಾಡಿತ್ತು, ಯಾವುದು December 31, 1929ಕ್ಕೆ. ಅದನ್ನೇ ನಾವು January 26ರಂದು ಇಡೀ ದೇಶದೊಳಗೆ ಎಲ್ಲರೂ ಪುನರುಚ್ಚಾರ ಮಾಡಿದ್ದೆವು. ಅದಕ್ಕೆ November 26ಕ್ಕೆ ಸಂವಿಧಾನ ಮುಗಿದ್ರೂ ಕೂಡ ನಾವು ರಿಪಬ್ಲಿಕ್ ಆಗಿದ್ದು January 26. ಸೊ ಅದೆಲ್ಲವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಇತ್ತೀಚೆಗೆ ಅಮೃತ ಮಹೋತ್ಸವ ಮಾಡ್ತಾ ಇದ್ದಾರೆ. ಆದರೆ ಬಹಳಷ್ಟು ದುಡಿಯುವ ಜನರಿಗೆ ಜೀವನ ದುರ್ಬರವಾಗಿದೆ. ಸೊ ಅದಕ್ಕೆ ಆ ಪೂರ್ಣ ಸ್ವರಾಜ್ಯದ ಪರಿಕಲ್ಪನೆಯನ್ನು ಧ್ಯೇಯವಾಗಿ ಇಟ್ಟುಕೊಂಡು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸಮಗ್ರ ಬದಲಾವಣೆಯನ್ನು ತರುವುದಕ್ಕೆ ನಮ್ಮ ಜೀವನ ಮುಡಿಬಿಡುವಂತಹ ಸಮಯ ಈಗಿದೆ. ಯಾರು ದುರುಪಯೋಗ ಮಾಡಿದಾರೆ ಅವ್ರನ್ನ ಕಿತ್ತೊಗೆದು ಅಧಿಕಾರದಿಂದ ಮಾಡೋದು, ಪ್ರಜಾಪ್ರಭುತ್ವವನ್ನು ಉಳಿಸೋದು, ದೇಶವನ್ನು ಉಳಿಸೋದು, ಮುಂದಿನ ಪೀಳಿಗೆ ಭವಿಷ್ಯವನ್ನು ಉಳಿಸೋ ಕರ್ತವ್ಯ ನಮ್ಮದಿದೆ. ಅದಕ್ಕೆ ನಾವೇನು ಕರೆ ಕೊಡ್ತಾ ಇದ್ದೇವೆ ಅಂದರೆ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತು 2024ರ ಲೋಕಸಭೆ ಚುನಾವಣೆಯೊಳಗೆ BJP ಸಂಘ ಪರಿವಾರದ ಸರ್ಕಾರಗಳಲ್ಲಿ ಇವನ್ನ ಸಮಗ್ರವಾಗಿ ಸೋಲಿಸಿ ಏನು ಯಾವ ರೀತಿ ಮಾರ್ಗದಲ್ಲಿ ಮಾಡಿದ್ದೇವೆ ಮಾಡೋದು. ಅಷ್ಟೇ ಅಲ್ಲ, ಬರುವ ದಿನಗಳಲ್ಲಿ ಮಾಲೀಕರಾಗಿ ನಮ್ಮ ಜವಾಬ್ದಾರಿಯನ್ನು ತಿಳಿದುಕೊಂಡು ಸರ್ಕಾರಗಳು ಜನಹಿತವನ್ನು ಮಾಡುವ ಹಾಗೆ ಮಾಡುವಂಥ ಪ್ರಜ್ಞೆ, ಸಾಮರ್ಥ್ಯ ಮತ್ತು ಹೋರಾಟ ಮಾಡುವಂಥ ಏನು ಪ್ರೇರಣೆ ಅವರು ಪಡೆಯಬೇಕಾಗಿದೆ. ಅದರ ಸಲುವಾಗಿ ಈ ನಮ್ಮ ಪ್ರಣಾಳಿಕೆ ನಾವೇನು ಇದನ್ನು ಕೊಡ್ತಾ ಇದ್ದೇವೆ, ಸಮಗ್ರ ಚಿತ್ರ ಇರಬೇಕು ಅವ್ರ ಮುಂದೆ.